ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರು ತಮ್ಮ ಮಕ್ಕಳ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂಥವರು ತಮ್ಮ ಮಕ್ಕಳ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಮಾಹಿತಿಯನ್ನು ಕಡ್ಡಾಯವಾಗಿ ನೀವು ತಿಳ್ಕೊಳ್ಳೇಬೇಕು ಇಲ್ಲಾಂದ್ರೆ ನೀವು ಇದರ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಾರ್ದೇ ಅಪ್ಲಿಕೇಶನ್ ಹಾಕಿದ್ರೆ ನೀವು ಹಾಕಿದಂತ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇದೆ ಮತ್ತೆ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ ನ ಹಣ ಕೂಡ ಬರೋದಿಲ್ಲ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ನಲ್ಲಿ ಏನು ತಿಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ಕಾರ್ಮಿಕರ ಒಂದು ಮಕ್ಕಳ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಜೊತೆಗೆ ನೀವು ಮನೆಯಲ್ಲೇ ಕುತ್ಕೊಂಡು ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಆನ್ಲೈನ್ನಲ್ಲಿ ಅನ್ನೋದ್ರ ಬಗ್ಗೆ ನಿನ್ನೆ ಒಂದು ವಿಡಿಯೋ ಮಾಡಿದೀನಿ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ತಿಳಿಸಿದ್ದೀನಿ ನೀವೇ ಅದನ್ನ ವಿಡಿಯೋನ ನೋಡಿಕೊಂಡು ಮನೆಯಲ್ಲೇ ಕುಂತ್ಕೊಂಡು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಆದ್ರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ಕಡ್ಡಾಯವಾಗಿ ಈ ಒಂದು ಮಾಹಿತಿಯನ್ನ ನೀವು ಹೇಳಿ ಕಾರ್ಮಿಕ ಇಲಾಖೆ ಏನಿದೆ ಒಂದು ಹೊಸ ಅಪ್ಡೇಟ್ ಕಳಿಸಿದೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ ಕಾರ್ಮಿಕ ಇಲಾಖೆಯವರು ಆ ಒಂದು ಕಂಡೀಷನ್ಗಳನ್ನು ನೀವು ತಿಳ್ಕೊಳ್ಬೇಕು ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ ನಿಮ್ಮ ತುಂಬ ಮಕ್ಕಳಿಗೆ ಸ್ಕಾಲರ್ಶಿಪ್ಪಿನ ಹಣ ಬರೋದಿಲ್ಲ ಸುಮ್ಮನೆ ಅಪ್ಲಿಕೇಶನ್ ಹಾಕಿದ್ರೆ ನಡೆಯೋದಿಲ್ಲ ಅದು ಅದಕ್ಕಾಗಿ ಈ ಒಂದು ಹೊಸ ಅಪ್ಡೇಟ್ ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿರಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ಈಗ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇದು ಕಾರ್ಮಿಕ ಇಲಾಖೆಯಿಂದ ಇವತ್ತು ತಾನೇ ಇದೀಗ ಬಂದಿರುವಂಥ ಒಂದು ಹೊಸ ಅಪ್ಡೇಟು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಮೊದಲಿಗೆ ನಿಮಗೆ ಈ ಒಂದು ಕಾರ್ಮಿಕರ ಮಕ್ಕಳ ಒಂದು ಸ್ಕಾಲರ್ಷಿಪ್ಪಿಗೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಯಾವುದು ಅಂತ ಮೊದಲು ನಾನು ತಿಳಿಸ್ಕೊಟ್ಬಿಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಏಪ್ರಿಲ್ ತಿಂಗಳ ಹದಿನೈದನೇ ತಾರೀಕು ಏನಿದೆ ಲಾಸ್ಟ್ ಡೇಟ್ ಇರುತ್ತೆ ಸೊ ಅಷ್ಟೊಳಗಡೆಗಾಗಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಪಡೆಯೋದಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಇನ್ನು ನಿಮಗೆ ಕಾಲಾವಕಾಶ ಭಾಳಷ್ಟು ಇದೆ ಅಷ್ಟೊಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಇನ್ನು ಕಂಡೀಷನ್ಗಳನ್ನ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿದ್ದಾರೆ ಅಂತ ಹೇಳಿದೆ ನಾನು ಆ ಒಂದು ಕಂಡೀಷನ್ಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅರ್ಹತೆ ಮತ್ತು ವಿಧಾನ ಅಂತ ಕೊಡಲಾಗಿದೆ ಸೊ ಇದನ್ನ ಬಹಳಷ್ಟು ಗಮನ ಇಟ್ಟು ನೋಡ್ಬೇಕು ಫ್ರೆಂಡ್ಸ್ ನೀವು ಅಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚಿತವಾಗಿ ಈ ಒಂದು ಮಾಹಿತಿಯನ್ನು ಕಂಪಲ್ಸರಿ ಎಲ್ಲರೂ ತಿಳ್ಕೊಂಡೇ ನೀವು ಅಪ್ಲಿಕೇಶನ್ ನ ಹಾಕಬೇಕು ಸೊ ಇಲ್ಲಿ ನೋಡ್ತಿರ್ಬೋದು ಅರ್ಹತೆ ಮತ್ತು ವಿಧಾನ ಅಂತ ಕೊಡಲಾಗಿದೆ ಒಂದೊಂದು ಕಂಡೀಷನ್ಗಳನ್ನು ಏನೇನಂತ ನಾನು ತಿಳ್ಕೊಡ್ತಾ ಹೋಗ್ತೇನೆ ಮೊದಲನೇ ಕಂಡೀಷನ್ ಏನಪ್ಪಾ ಅಂತಂದರೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಕಟ್ಟಡ ಕಾರ್ಮಿಕರಾಗಿ ಮಂಡಳಿಯಲ್ಲಿ ನೋಂದಣಿ ಆಗಿರಬೇಕು ಹಾಗೂ ನೋಂದಣಿ ಚಾಲ್ತಿಯಲ್ಲಿರಬೇಕು ಅಂದ್ರೆ ಯಾವ ಸ್ಟೂಡೆಂಟಿನ ಒಂದು ಅಪ್ಲೈ ಸ್ಟೂಡೆಂಟ್ ಅಥವಾ ತಾಯಿ ಕಾರ್ಮಿಕ ಕಾರ್ಡ್ ಇರಬೇಕು ಕಾರ್ಮಿಕ ಕಾರ್ಡ್ ಮತ್ತೆ ರನ್ನಿಂಗ್ ಇರಬೇಕು ಸ್ಟಾಪ್ ಆಗಿರಬಾರ್ದು ಯಾವುದೇ ಅಂತ ಕಂಡೀಷನ್ ತಿಳಿಸಲಾಗಿದೆ ಇಲ್ಲಿ ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಯು ಹಿಂದಿನ ತರಗತಿಯಲ್ಲಿ ಉತ್ತೀರ್ಣ ಆಗಿರಬೇಕು ಮತ್ತೆ ಮುಂದಿನ ತರಗತಿಗೆ ದಾಖಲೆ ಆಗಿರಬೇಕು ಅಂದ್ರೆ ಈಗ ಓದ್ತಿರುವ ನಿಮ್ಮ ಮಕ್ಕಳ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರಲ್ಲ ಆ ವಿದ್ಯಾರ್ಥಿ ಕಳೆದ ತರಗತಿಯಲ್ಲಿ ಪಾಸ್ ಆಗಿರಬೇಕು ಮತ್ತೆ ಮುಂದಿನ ತರಗತಿಗೆ ಅಡ್ಮಿಷನ್ ಆಗಿರಬೇಕು ಯಾವುದೇ ಡಿಸ್ಕಂಟಿನ್ಯೂ ಅಂತ ಒಂದು ಕಂಡೀಷನ್ ನ ಹಾಕಲಾಗಿದೆ ಇನ್ನು ಮೂರನೇ ಕಂಡೀಷನ್ ಅಂತಂದ್ರೆ ಅರ್ಜಿ ಸಲ್ಲಿಸುವ ಮುನ್ನ ವಿದ್ಯಾರ್ಥಿಯ ಐಡಿ ಅಥವಾ ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ನೋಂದಾಯಿಸಿರಬೇಕು ನೋಡಿ ಫ್ರೆಂಡ್ಸ್ ಇದು ಬಹಳಷ್ಟು ಒಂದು ಮಾಹಿತಿ ಯಾಕಪ್ಪ ಅಂತಂದ್ರೆ ಏನ್ ಮಾಡ್ಬಿಡುತ್ತಾರೆ ಅರ್ಜಿ ಡೈರೆಕ್ಟ್ ಆಗಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಿ ಈ ಒಂದು ನಿಮ್ಮ ಸ್ಯಾಟ್ಸ್ ಐಡಿ ಏನಿದೆ ಎಸ್ ಎಸ್ ಪಿ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಿರಬೇಕಂತ ಹೇಳ್ತಾ ಇದ್ದಾರೆ ಸೊ ಈಗ ಈ ಸ್ಯಾಟ್ಸ್ ಐಡಿಯನ್ನ ಎಸ್ ಎಸ್ ಪಿ ಪೋರ್ಟಲ್ ರಿಜಿಸ್ಟರ್ ಮಾಡೋದು ಹೇಗೆ ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀನಿ ನಂತರ ಮುಂದಿನ ಕಂಡೀಷನ್ ಯಾವ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಫ್ರೆಂಡ್ಸ್ ಮೊದಲಿಗೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಸ್ಯಾಟ್ಸ್ ಐಡಿಯನ್ನು ಯಾವ ರೀತಿ ನೋಂದಣಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ನಿಮ್ಮ ಒಂದು ಮಕ್ಕಳ ಸ್ಯಾಟ್ಸ್ ಐ ಡಿ ನಿಮಗೆ ಗೊತ್ತಿಲ್ಲಪ್ಪ ಅಂತಂದರೆ ಸ್ಯಾಟ್ಸ್ ಐಡಿಯನ್ನು ಯಾವ ರೀತಿ ತಿಳ್ಕೊಳ್ಳೋದು ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ಅದನ್ನು ನೋಡಿಕೊಂಡು ನಿಮ್ಮ ಮಗುವಿನ ಸ್ಯಾಟ್ಸ್ ಐ ಡಿ ಯಾವುದು ಅಂತ ನೀವು ತಿಳ್ಕೊಬೋದು ಇಲ್ಲಿ ನಾವು ಮೊದಲಿಗೆ ಎಸ್ ಎಸ್ ಪಿ ಪೋರ್ಟಲ್ನ ಓಪನ್ ಮಾಡಿದ್ದೀನಿ ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ನೀವು ಓಪನ್ ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳೇನಿರ್ತಾರೆ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಸ್ಯಾಟ್ಸ್ ಐಡಿಯನ್ನು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಲಿಂಕ್ ಮಾಡುವಂಥ ಒಂದು ವೆಬ್ಸೈಟ್ ಇದು ಮತ್ತೆ ಪಿ ಯು ಸಿ ಡಿಗ್ರಿ ಮಾಡೋದು ಅದು ಬೇರೆ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಎರಡು ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದೊಂದೇ ನೀವು ಚೆಕ್ ಮಾಡ್ಕಿರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳೇನಿರ್ತಾರೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಅಂತ ಇದೆಯಲ್ಲ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಸ್ಯಾಟ್ಸ್ ಐಡಿಯನ್ನು ಯಾವ ರೀತಿ ನೋಂದಾಯಣಿ ಮಾಡ್ಕೊಳ್ಬೇಕಂತ ತಿಳಿಸ್ಕೊಡ್ತೀನಿ ಇದ್ರ ಮೇಲೆ ನೀವು ಕ್ಲಿಕ್ ಇಲ್ಲಿ ಈಗ ನಾನು ಕ್ಲಿಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ನಿಮಗೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಒಂದಿದೆ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿ ಅಂತ ಮೊದಲನೇ ಆಪ್ಷನ್ ನಿಮಗೆ ತೋರಿಸ್ತಾ ಇದೆ ಜಸ್ಟು ಈ ಒಂದು ಆಪ್ಷನ್ ಮೇಲೆ ಏನು ಮಾಡಬೇಕು ನೀವು ಕ್ಲಿಕ್ ಮಾಡಬೇಕು ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಈಗ ಇದರ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಿರ್ಬೋದು ಎಂಟರ್ ಸ್ಟೂಡೆಂಟ್ಸ್ ಸ್ಯಾಟ್ಸ್ ಐ ಡಿ ಅಂತ ಕೇಳುತ್ತೆ ಸೊ ನಿಮ್ಮ ಮಗುವಿನ ಸ್ಯಾಟ್ಸ್ ಐಡಿಯನ್ನು ಏನು ತಿಳ್ಕೊಂಡಿರ್ತೀರ ಆ ಒಂದು ಸ್ಯಾಟ್ಸ್ ಐಡಿನ ಏನು ಮಾಡಬೇಕು ಇಲ್ಲಿ ನೀವು ಎಂಟ್ರಿ ಮಾಡಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮಗುವಿನ ಸ್ಯಾಟ್ಸ್ ಐಡಿಯನ್ನು ಹಾಕಿ ನೀವೇನು ಮಾಡಬೇಕು ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಬೇಕು ಈಗ ಗೆಟ್ ಡಾಟಾ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ಸ್ಯಾಟ್ಸ್ ಐ ಡಿ ಆಲ್ರೆಡಿ ರಿಜಿಸ್ಟರ್ಡ್ ಕೈಂಡ್ಲಿ ಲಾಗಿನ್ ವಿತ್ ಯುವರ್ ಕ್ರೆಡೆಂಟಿಯಲ್ಸ್ ಅಂತ ಬಂದಿದೆ ಅಂದರೆ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀನಿ ನಾನು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಸ್ಟೂಡೆಂಟ್ ಸ್ಯಾಟ್ಸ್ ಐಡಿಯನ್ನು ರಿಜಿಸ್ಟರ್ ಮಾಡಿದ್ದೀನಿ ನಿಮ್ಮ ಒಂದು ಸ ಏನು ಸ್ಟು ಸ್ಯಾಟ್ಸ್ ಐ ರಿಜಿಸ್ಟರ್ ಆಗಿಲ್ಲಪ್ಪ ಅಂತಂದರೆ ನೀವು ಈ ರೀತಿಯಾಗಿ ಎಂಟ್ರಿ ಮಾಡಿ ಗೆಟ್ ಡಾಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಸ್ಯಾಟ್ಸ್ ಐ ಡಿ ಏನಿದೆ ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗುತ್ತೆ ಆವಾಗ ನೀವು ಏನು ಮಾಡಬೇಕು ನೆಕ್ಸ್ಟ್ ನೀವು ಏನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಇದರಲ್ಲಿ ರಿಜಿಸ್ಟರ್ ಆಗಿಲ್ಲ ನಿಮ್ಮ ಸ್ಯಾಟ್ಸ್ ಐ ಡಿ ಅಂತಂದರೆ ನಿಮ್ಮ ಒಂದು ಹಾಕಿದಂಥ ಅರ್ಜಿ ರಿಜೆಕ್ಟ್ ಆಗುತ್ತೆ ಸೊ ಇದನ್ನು ಗಮನದಲ್ಲಿ ಕೇಳಬೇಕು ನೀವು ನಂತರ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಸೆಕೆಂಡ್ ಇಯರ್ ಡಿಗ್ರಿ ಎನಿ ಡಿಗ್ರಿ ಆಗಿರ್ಬೋದು ಮತ್ತು ಅದರ್ ಹೈಯರ್ ಎಜುಕೇಷನ್ ಏನು ಮಾಡ್ತಿರ್ತಾರೆ ಅಂಥವರು ನಿಮ್ಮ ಒಂದು ಸ್ಟೂಡೆಂಟ್ ಐ ಡಿ ಅಥವಾ ಸ್ಯಾಡ್ಸ್ ಐಡಿಯನ್ನು ಯಾವ ರೀತಿ ಈ ಒಂದು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಲಿಂಕ್ ಮಾಡಬೇಕಂದ್ರೆ ಇದರ ಒಂದು ಅಂದರೆ ಈ ಒಂದು ಏನು ಪೋಸ್ಟ್ ಮೆಟ್ರಿಕ್ ಓದ್ತಿರುವಂಥ ವಿದ್ಯಾರ್ಥಿಗಳೇ ಆ ಒಂದು ವೆಬ್ಸೈಟ್ ಬೇರೆ ಇದು ಇದನ್ನು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಇದನ್ನು ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಬೋದು ಈಗೇನು ಎಸ್ ಎಸ್ ಎಲ್ ಸಿ ಮೇಲೆ ಪಿ ಯು ಸಿ ಮತ್ತು ಡಿಗ್ರಿ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ಖಾತೆಯನ್ನು ಸೂಚಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಫಸ್ಟಿಗೆ ಇದೆಲ್ಲ ಆಪ್ಷನ್ನು ಜಸ್ಟ್ ಇದರ ಮೇಲೆ ಏನು ಮಾಡಬೇಕು ನೀವು ಕ್ಲಿಕ್ ಮಾಡಬೇಕು ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ನಿಮ್ಮ ಸ್ಯಾಟ್ಸ್ ಐಡಿಯನ್ನು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಬೇಕು ನೋಂದಣಿ ಮಾಡ್ಬೇಕು ಅನ್ನೋದು ತಿಳ್ಸ್ಕೊಡ್ತಾಯಿದ್ದೀನಿ ಇಲ್ಲಿ ನಿಮ್ಮ ಆ ನಿಮ್ಮ ಹತ್ರ ಆಧಾರ್ ಇದೆಯಾ ಅಂತ ಕೇಳುತ್ತೆ ಹೌದು ಅಂತ ನೀವು ಕ್ಲಿಕ್ ಮಾಡಿ ಆಧಾರ್ ಲಿಂಕ್ ಇದೆಯಾ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರು ನಿಮ್ಮ ಹೆಸರು ಮೇಲು ಫಿಮೇಲು ಮತ್ತೆ ಒಂದು ಕೊಷನ್ ಕೇಳಿರುತ್ತೆ ಇದನ್ನ ಎಂಟ್ರಿ ಮಾಡಿ ಇಲ್ಲಿ ಒಂದು ಬಾಕ್ಸ್ ಇದೆ ಟಿಕ್ ಮಾಡ್ಕೊಂಡು ಮುಂದುವರಿಸಿ ಅಂತ ನೀವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಡೀಟೇಲ್ಸ್ ಬರುತ್ತೆ ನಿಮಗೆ ಡೀಟೇಲ್ಸ್ ಬಂದಮೇಲೆ ನಾವು ಏನು ಮಾಡಬೇಕು ನಿಮ್ಮ ಹೆಸರು ಮತ್ತು ಫ್ಯಾಮಿಲಿ ಐ ಡಿ ಎಲ್ಲ ಕಂಡು ಬರುತ್ತೆ ಇಲ್ಲಿ ಮುಂದುವರಿಸಿ ಅಂತ ನಾವು ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಹಾಕಿ ಅಂತ ಕೇಳುತ್ತೆ ಇಲ್ಲಿ ಹಾಕಿ ಸಲ್ಲಿಸಿ ಅಂತ ನೀವು ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒಂದು ಒ ಟಿ ಪಿನ ಹಾಕಿ ಇಲ್ಲಿ ಸಲ್ಲಿಸಿ ಅಂತ ನೀವು ಮತ್ತೆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮಗೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಪಾಸ್ವರ್ಡ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಸಲ್ಲಿಸಿ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆಯೊಂದಿಗೆ ಜೋಡಣೆ ಮಾಡಲಾಗಿದೆ ಅಂತ ಬಂದಿದೆ ಮತ್ತು ಅಕೌಂಟ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ ಈಗ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ಬಂದಿರುತ್ತೆ ನಂತರ ನಾವು ಇಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿ ಖಾತಿನ ಖಾತೆಗೆ ಲಾಗಿನ್ ಆಗಿ ಅಂತ ಇಲ್ಲಿ ಇದೆಯಲ್ಲ ಕ್ಲಿಕ್ ಮಾಡಿ ಅಂತ ಎರಡನೇ ಆಪ್ಷನು ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಈಗ ಸೊ ಇಲ್ಲಿ ನೋಡ್ತಿರ್ಬೋದು ಎರಡನೇ ಆಪ್ಷನ್ ಮೇಲೆ ನಾನೀಗ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ನಾನು ಎರಡನೇ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆಲ್ರೆಡಿ ಈ ಏನೋ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳೇ ಇರ್ತಾರೆ ಅವ್ರದು ಎಸ್ ಸ್ಯಾಟ್ಸ್ ಸ್ಟೂಡೆಂಟ್ ಐ ಡಿ ಏನಿರುತ್ತೆ ಎಸ್ ಎಸ್ ಬಿ ಪೋರ್ಟಲ್ನಲ್ಲಿ ಆಲ್ರೆಡಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ಈ ರೀತಿಯಾಗಿ ನೀವು ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂದರೆ ಮತ್ತಿಲ್ಲಿ ಕೆಳಗಡೆ ನಿಮಗೆ ಏನಪ್ಪ ನಿಮ್ಮ ಒಂದು ಸ್ಟೂಡೆಂಟ್ ಐ ಡಿ ಗೊತ್ತಾಗಿಲ್ಲ ಅಂತಂದರೆ ನೀವು ಸ್ಟೂಡೆಂಟ್ ಐ ಡಿಯನ್ನು ನೀವು ಇಲ್ಲಿ ತಿಳ್ಕೊಬೋದು ಅಂದರೆ ರಿಜಿಸ್ಟರ್ ಮಾಡಿದ ಮೇಲೇನೆ ಈ ಒಂದು ಏನು ನೋಂದಣಿ ಮಾಡಿದ ಮೇಲೆ ಸ್ಟೂಡೆಂಟ್ ಐ ಡಿ ಇಲ್ಲಿ ಜನ್ರೇಟ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ನಿಮ್ಮ ವಿದ್ಯಾರ್ಥಿ ಐಡಿಯನ್ನು ತಿಳಿಯಿರಿ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ ಆದರೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ನಿಮ್ಮ ಸ್ಟೂಡೆಂಟ್ ಐ ಡಿ ಗೊತ್ತಿಲ್ಲ ಅಂತಂದರೆ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಏನು ರಿಜಿಸ್ಟರ್ ಮಾಡೋ ಟೈಮಿಗೆ ಮೊಬೈಲ್ ನಂಬರ್ನ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ನ ಹಾಕಿ ಇಲ್ಲೇನು ಮಾಡಬೇಕು ನೀವು ಗೆಟ್ ಡಾಟಾ ಅಂತ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಗೆಟ್ ಸ್ಟೂಡೆಂಟ್ ಐ ಡಿ ಅಂತ ಇದೆ ಗೆಟ್ ಡಾಟಾ ಅಲ್ಲ ಗೆಟ್ ಸ್ಟೂಡೆಂಟ್ ಐ ಡಿ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಕೆಳಗಡೆ ಸ್ಟೂಡೆಂಟ್ ಐ ಡಿ ತೋರಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಐ ಡಿ ಬಂದಿದೆ ಇಲ್ಲಿ ಸ್ಟೂಡೆಂಟ್ ಐ ಡಿ ಇದನ್ನ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕು ಈಗ ಈ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳೇನಿರ್ತಾರೆ ನಿಮ್ಮ ಒಂದು ಸ್ಟೂಡೆಂಟ್ ಡಿಯನ್ನು ನೀವು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ಈಗ ರಿಜಿಸ್ಟರ್ ಮಾಡಿದರೆ ಈ ರೀತಿಯಾಗಿ ಪೋಸ್ಟ್ ಮೆಟ್ರಿಕ್ಕು ಮತ್ತು ಏನು ಪ್ರೀ ಮೆಟ್ರಿಕ್ಕು ವಿದ್ಯಾರ್ಥಿಗಳೇನಿರ್ತಾರೆ ಇಬ್ಬರೂ ಐ ಡಿಯನ್ನು ಎಸ್ ಎಸ್ ಪಿ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಬೇಕು ಆಗಿದ್ದರೆ ಮಾತ್ರ ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸಿದಾಗ ಆ ಸ್ಕಾಲರ್ಶಿಪ್ ಬರುತ್ತೆ ಇಲ್ಲ ಅಂದರೆ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ನಿಮಗೆ ನಂತರ ಇಲ್ಲಿ ಮುಂದಿನ ಕಂಡೀಷನ್ ಏನಿದೆ ಅನ್ನೋದನ್ನ ನಾವು ನೋಡೋಣ ನೋಂದಾಯಿತ ಕಾರ್ಮಿಕರ ಇಬ್ಬರ ಮಕ್ಕಳು ಮಾತ್ರ ವಿದ್ಯಾರ್ಥಿ ವೇತನವನ್ನು ಪಡೆಯ ನಿಮಗೆ ಗೊತ್ತಿರುವಂತದ್ದು ಮತ್ತೆ ಐದನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಇಬ್ಬರು ಪೋಷಕರು ನೋಂದಾಯಿತ ನಿರ್ಮಾಣ ಕಾರ್ಮಿಕರಾಗಿದ್ರೆ ವಿದ್ಯಾರ್ಥಿ ಎರಡು ಬಾರಿ ಪ್ರಯೋಜನವನ್ನು ಪಡೆಯಲಾಗುದಿಲ್ಲ ಅಂದ್ರೆ ಪಡೆಯಲು ಅವಕಾಶ ಇಲ್ಲ ಅಂದ್ರೆ ತಂದೆ ತಾಯಿ ಇಬ್ಬರು ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದ್ರೆ ಅವಾಗ ಮಕ್ಕಳು ಡಬಲ್ ಬೆನಿಫಿಟ್ ಅನ್ನ ಪಡೆಯಲ್ಲ ಒಂದೇ ಸಲ ಇಬ್ಬರದು ಕಾರ್ಡ್ ಇದ್ರೂ ಒಂದೇ ಸಲ ಬರುತ್ತೆ ಒಬ್ಬರದಿದ್ರು ಒಂದೇ ಸಲ ಸ್ಕಾಲರ್ಶಿಪ್ ಬರುತ್ತೆ ಇಷ್ಟು ಕಂಡೀಷನ್ಗಳನ್ನ ಹಾಕಿದ್ದಾರೆ ಇವನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಮತ್ತೆ ರೂಲ್ಸ್ ಫಾಲೋ ಮಾಡಿದ್ರೆ ಮಾತ್ರ ನೀವು ಹಾಕಿದಂತ ಅಪ್ಲಿಕೇಶನ್ ಅಪ್ರೂವ್ ಆಗುತ್ತೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ನಂತರ ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೆಲವೊಂದು ದಾಖಲಾತಿಗಳು ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಕಾರ್ಡ್ ಬೇಕು ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕು ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ಬೇಕು ಜೊತೆಗೆ ಜೊತೆಗೆ ಇನ್ನೊಂದು ಬಹಳಷ್ಟು ಮುಖ್ಯವಾದಂಥ ಮಾಹಿತಿ ಏನಪ್ಪಾ ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿರಬೇಕು ಇದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಚೆಕ್ ಮಾಡ್ಕೊನ್ಬಹುದು ಅದನ್ನ ಯಾವ ರೀತಿ ಅಂತ ನಾನು ನಿಮ್ಗೆ ಇಲ್ಲಿ ತೋರ್ಸ್ಕೊಡ್ತೀನಿ ಈಗ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಈ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಗೆ ಲಿಂಕ್ ಅಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಎನ್ ಪಿ ಸಿ ಐ ಮ್ಯಾಪರ್ ಅಂತ ನಿಮಗೆ ಕೊಡಲಾಗಿದೆ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ನೀವು ಏನು ಮಾಡಬೇಕು ಇಲ್ಲಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ನಂತರ ಈ ಒಂದು ಕ್ಯಾಪ್ಚರ್ ಕೋಡ್ ಏನಿದೆ ಇಲ್ಲಿ ಹಾಕ್ಬೇಕಾಗುತ್ತೆ ಎಂಟ್ರಿ ಮಾಡಿ ನೀವು ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ನೀವು ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಓ ಟಿ ಪಿನ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಇಲ್ಲಿ ನಾವು ತಿಳ್ಕೊಬೋದು ನಂತರ ಇಲ್ಲಿ ನಿಮಗೆ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ಲ ಮತ್ತು ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ತೋರಿಸುತ್ತೆ ಸೊ ಇಲ್ಲಿ ಟೆಕ್ನಿಕಲ್ ಎಕ್ಸ್ಪೀರಿ ಅಂತ ಬರ್ತಾ ಇದೆ ಅಂದರೆ ಎರರ್ ಬರ್ತಾ ಇದೆ ಸೊ ಈ ರೀತಿಯಾಗಿ ನೀವು ಈ ಒಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಅಲ್ಲ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಲ್ಲ ಯಾವ ಆಗಿದೆ ಅಂತ ಇಲ್ಲಿ ಡೀಟೇಲ್ ಆಗಿ ತೋರಿಸುತ್ತೆ ನಿಮಗೆ ಇಂಥ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ತೋರಿಸುತ್ತೆ ಸೊ ಇಲ್ಲಿ ನಿಮ್ಮ ಅಕೌಂಟು ಲಿಂಕ್ ಆಗಿಲ್ಲಪ್ಪ ಅಂತಂದರೆ ಏನು ಮಾಡಬೇಕು ಸಿಂಪಲ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಒಂದು ಬ್ಯಾಂಕ್ ಇರುತ್ತೆ ಅಲ್ಲಿ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ಬ್ಯಾಂಕ್ ಪಾಸ್ಬುಕ್ ತಗೊಂಡು ಹೋಗ್ಬೇಕು ಈ ರೀತಿಯಾಗಿ ನಮಗೆ ಆಧಾರ್ ಕಾರ್ಡ್ ನ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಕೊಡಿ ಅಂತಂದರೆ ಅವರು ಬ್ಯಾಂಕ್ನೂರು ಮಾಡಿಕೊಡ್ತಾರೆ ನಿಮಗೆ ಈ ರೀತಿಯಾಗಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಈ ಕೆಲಸ ಕೂಡ ನೀವು ಮಾಡಬೇಕಾಗುತ್ತೆ ಇಷ್ಟು ಕೆಲವೊಂದು ಕಂಡೀಷನ್ಗಳು ನಿಮಗೆ ಗೊತ್ತಿರಬೇಕು ಇವುಗಳನ್ನು ನೀವು ಫಾಲೋ ಮಾಡಿ ಅಪ್ಲಿಕೇಶನ್ನ ಆಮೇಲೆ ಹಾಕಿದರೆ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ ಮತ್ತು ನಿಮ್ಮ ಮಕ್ಕಳ ಒಂದು ಸ್ಕಾಲರ್ಶಿಪ್ನ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ